ಕಡೆಗೆ ನಂಬಿಕೆಗೆ ತಂದೆಯಾದೆ but the other side of the mountain ಓ ಬೆಟ್ಟಕ್ಕೆ ಇನ್ನೊಂದು ಭಾಗದಲ್ಲಿ there was one man who was stooping down walking like this ಓ ಒಬ್ಬ ಮನುಷ್ಯನ ಈ ರೀತಿ ಬಗ್ಗಿ ಹುಡುಕುತ್ತಾ ಇದ್ದಾನೆ 10 year old his son Iceland 10 ವರ್ಷದ ಅದೇ ಹುಡುಗ he was looking down ಮತ್ತೆ ಪದಗಳನ್ನು ಹುಡುಕುತ್ತಾ ಇದ್ದಾನೆ 100 years old daddy was shaking the collar ಓ 100 ವರ್ಷದ ತಂದೆ ಕಾಲರ್ ಎಬ್ಬಿಸುತ್ತಾ ಇರುವಾಗ the other side the son was stooping down ಇನ್ನೊಂದು ಕಡೆ ಮಗನು ಏನೋ ಹುಡುಕುತ್ತಾ ಇದ್ದಾನೆ no answer ಹೋಗ್ತಾ ಇಲ್ಲ it is okay my hands were loosened ಓ ನನ್ನ ಕೈ ಕಾಲುಗಳು ಬಿಚ್ಚಲ್ಪಟ್ಟಿವೆ ಒಳ್ಳೇದು that is right ಅದು ಒಳ್ಳೇದೇ it's okay I'm delivered ಓ ಸರಿ ನಾನು ಬಿಡುಗಡೆ ಹೊಂದಿದೆ but why me ಆದ್ರೆ ನಾನು ಯಾಕೆ why me ನಾನು ಯಾಕೆ why I should go through that ನನಗೆ ಯಾಕೆ ಈ ಪರಿಸ್ಥಿತಿ it is okay the miracle happened ಓ ಅದ್ಭುತ ನಡೆಯಿತು ಒಳ್ಳೇದು but why I have to go through that ಯಾಕೆ ನಾನು ಇದಕ್ಕೆ ಹಾದು ಬರಬೇಕು there was no answer ಆ ಉತ್ತರ ಇಲ್ಲ one side this man was rejoicing Abraham ಅಬ್ರಹಾಮ್ ಒಂದು ಕಡೆ ಆತನ ಸಂತೋಷ ಪಡುತ್ತಿದ್ದಾನೆ the other side Isaac was stooping down was walking ಇನ್ನೊಂದು ಕಡೆ ಈಸಾಕನ ತಲೆ ಬಗ್ಗಿ ನಡೀತಾ ಇದ್ದಾನೆ ಅಬ್ರಹಾಮ್ ವಾಸ್ ಸೋ ಹ್ಯಾಪಿ ಅಂಡ್ ಹಿ ವಾಸ್ ಕ್ಲೈಂಬಿಂಗ್ ಡೌನ್ ದ ಮೌಂಟೇನ್ ಅಬ್ರಹಾಮ್ ಅನ್ನು ಬೆಟ್ಟದಿಂದ ಕೆಳಗೆ ಇಳಿಯುತ್ತಾ ಇದ್ದಾನೆ ಐಸಕ್ ವಾಸ್ ಯು ನೋ ಪ್ರಿಟೆಂಡಿಂಗ್ ಟು ಬಿ ಹ್ಯಾಪಿ ಈಸಾಕನು ಏನೋ ಸಂತೋಷವಾಗಿದ್ದಾನೆ ಅಂತ ನಟಿಸುತ್ತಾ ಇದ್ದಾನೆ ಸ್ಟೂಪಿಂಗ್ ಡೌನ್ ಹಿ ವಾಸ್ ವಾಕಿಂಗ್ ವಿತ್ ಅಬ್ರಹಾಮ್ ಲೈಕ್ ದಿಸ್ ಆದನು ಬಗ್ಗಿ ಅಬ್ರಹಾಮನ ಸಂಗಡ ಮೌನವಾಗಿ ತಲೆ ತಗ್ಗಿಸಿ ನಡೆಯುತ್ತಾ ಇದ್ದಾನೆ ಲಿಸ್ಟನ್ ಟು ಬಿ ವೆರಿ ಕೇರ್ಫುಲ್ ಜಾಗೃತವಾಗಿ ಕೇಳ್ರಿ ಟೂ ಸಿಚುಯೇಷನ್ ಹ್ಯಾಪೆಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ಸಮ್ಮುಖದಲ್ಲಿ ಎರಡು ಸ್ಥಿತಿಗಳು ನಡೆದವು ಫಾರ್ ಒನ್ ಮ್ಯಾನ್ ಒಬ್ಬ ಮನುಷ್ಯನಿಗೆ ಸೈಲೆನ್ಸ್ ವಾಸ್ ಓವರ್ ಒಬ್ಬ ಮನುಷ್ಯನಿಗೆ ಮೌನ ಮುಗಿಯಿತು ಫಾರ್ ಅದರ್ ಮ್ಯಾನ್ ಇನ್ನೊಬ್ಬ ವ್ಯಕ್ತಿಗೆ ಸೈಲೆನ್ಸ್ ಬೀನ್ ಓಪ್ ಮೌನ ಪ್ರಾರಂಭವಾಯಿತು ಆಮೆನ್ ಆರ್ ಯು ವಿತ್ ಮೀ ನೀವು ನನ್ನ ಸಂಗಡ ಇದ್ರೆ ಅರ್ಥ ಆಗ್ತಾ ಇದೆಯಾ ಅರ್ಥ ಆದ್ರೆ ಕೈ ಸ್ತೋತ್ರ ಮಾಡಿ ಹಲೋ ಹಲೋ ಸಮ್ಟೈಮ್ಸ್ ಕೆಲವು ಬಾರಿ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ವಿ ಆರ್ ಗೋಯಿಂಗ್ ಥ್ರೂ ನಾವು ಯಾಕೆ ಈ ಪರಿಸ್ಥಿತಿ ಹಾದು ಬರ್ತಾ ಇದೆ ನಮಗೆ ಅರ್ಥನೇ ಆಗಲ್ಲ ಬಟ್ ಇನ್ ಯುವರ್ ಸೈಲೆನ್ಸ್ ಆದ್ರೆ ನಿನ್ನ ಮೌನದಲ್ಲಿ ಇಂಟ್ರೊಡ್ಯೂಸ್ ಜೀಸಸ್ ಯೇಸುವಿಗೆ ನೀನು ಪರಿಚಯ ಮಾಡು ಆಮೆನ್ ಯೇಸುವಿಗೆ ನೀನು ಪರಿಚಯ ಮಾಡು ಆತನಿಗೆ ಹೇಳು whether it is good ಯೇಸುವೇ ಒಳ್ಳೆದೇ ಆಗಿರಲಿ whether it is bad ಅದು ಕೆಟ್ಟದೇ ಆಗಿರಲಿ whether miracle happen ಅದ್ಭುತ ನಡೆಯಲಿ or not ಅದ್ಭುತ ನಡೆಯದೇ ಇರಲಿ you are with me ನೀನು ನನ್ನ ಸಂಗಡ ಇದ್ದೀ ಸ್ವಾಮಿ you are with me ನೀನು ನನ್ನ ಸಂಗಡ ಇದ್ದೀ ಸ್ವಾಮಿ you are with me ನೀನು ನನ್ನ ಜೊತೆ ಇದ್ದೀ ಸ್ವಾಮಿ you are walking with me ನೀನು ನನ್ನ ಜೊತೆ ಕಾರ್ಯ ಮಾಡ್ತಾ ಇದ್ದೀ hallelujah hallelujah amen amen I'm going to say this and we are going to pray ನಾನು ಇದನ್ನು ಹೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ tomorrow we will continue again this ನಾಳೆ ಇದನ್ನು ತಿರುಗಿ ನಡೆಸುತ್ತೆ ಸಾಗಿಸುತ್ತೇನೆ we are going to continue what will happen when you introduce Jesus to the point of your need ninna agatyakke yesuvannu parichariya maadiruva nantara yen aagutade embadannu naale dhyana madona so listen the bible says like this bible ee reethi helutade abraham was happy abraham ge baala santosha but do you know how long this a silence in Isaac's life prevailed nodri isaakana jeevithadalli ee mauna eshtu mattige idu saagitu gotta not one day ondu dina alla not two days eradu dina alla not 3 years mooru varsha alla all through the life when abraham was alive abrahamanu jeevantavagiruva tanaka isaakana jeevithadalli mauna there was no answer avanige uttarane sikkilla he was asking ಆತನ್ ಕೇಳ್ತಾ ಇದ್ದ ಓಕೆ ಯು ಬ್ಲೆಸ್ ಮೀ ಓ ಆಶೀರ್ವಾದ ಮಾಡಿದಪ್ಪ ಓ ಧನ್ಯವಾದ ಬಟ್ ವೈ ಮೀ ಆದ್ರೆ ನನ್ನನ್ನು ಯಾಕೆ ಕಟ್ಟಬೇಕು ಬ್ಲೆಸ್ ಮೈ ಡ್ಯಾಡಿ ವೈ ಶುಡ್ ಐ ಗೋ ಥ್ರೂ ದಿಸ್ ನಮ್ಮ ತಂದೆಯನ್ನು ಆಶೀರ್ವಾದ ಮಾಡೋದಕ್ಕೆ ನನಗೆ ಕುದಿಗೆ ಕತ್ತಿ ತಂದಿ ಅರ್ಥ ಆಯ್ತಾ ಕೈಯಲ್ಲಿ ಸ್ತೋತ್ರ ಮಾಡಿ ಆಮೆನ್ ಆಮೆನ್ But one day God answered. ಆದರೆ ಒಂದು ದಿನ ದೇವರು ಅದಕ್ಕೆ ಸದೂತ್ರ ಕೊಟ್ಟನು. Do you know how? ಯಾಗೆ ಯಾವ ರೀತಿ? This is a prophetic word for you tonight. ಈ ರಾತ್ರಿ ನಿನಗೆ ಇದು ದೇವರಿಂದ ಬರುವಂತ ಪ್ರವಾದನಕರವಾದ ಮಾತು. This third day you need to catch this word. ಈ ಮೂರನೇ ದಿನ ಈ ಮಾತನ್ನು ಸೆರೆ ಹಿಡ್ಕೊಳ್ಳಿ. This word will bring miracles. ಈ ವಾಕ್ಯವು ನಿನ್ನ ಜೀವಿತದಲ್ಲಿ ಅದ್ಭುತ ತರುತ್ತದೆ. During the time of Abraham. ಅಬ್ರಹಾಮನ ಈ ಸಮಯದಲ್ಲಿ he went to dig the well for getting water. ನೋಡಿ ಆತನು ನೀರು ಕುಡಿಯುವುದಕ್ಕಾಗಿ ಹೋಗಿ ಬಾವಿಗಳನ್ನು ತೋಡ್ತಾ ಇದ್ದನು. When he went and dig the well. ಎಲ್ಲೆಲ್ಲಿ ಬಾವಿ ತೋಡಿದನು? In a Philistines came and said ಫಿಲಿಸ್ತನ ಬಂದು ಹೇಳಿದರು this is my land ಇದು ನನ್ನ ಭೂಮಿ you cannot see a blessing ನೀನು ಆಶೀರ್ವಾದ ನೋಡಕ್ಕೆ ಸಾಧ್ಯ ಇಲ್ಲ abraham said sorry sir abraham ಹೇಳಿದ ಸಾರಿ ರೀ ಸಾಕಪ್ಪಾ even to other place ಇನ್ನೊಂದು ಊರಿಗೆ ಹೋದನು dig the well ಓ ಬಾವಿ ತೋಡಿದನು no water ನೀರಿಲ್ಲ philistines said i will close it down ಓ ಫಿಲಿಸ್ತನ ಹೇಳಿದ್ರು ನಾನು ಮುಚ್ಚಿ ಬಿಡ್ತೇನೆ sorry sir ತಪ್ಪಾಯ್ತು even to third well ಇನ್ನೊಂದು ಬಾವಿಗೆ ಹೋದನು third dig he well you know he dig the third well ಇನ್ನೊಂದು ಮೂರನೇ ಬಾವಿಯನ್ನು ಅಗೆದನು philistines said you are not supposed to do it ಫಿಲಿಸ್ತನ ಹೇಳಿದ್ರು ಇದನ್ನು ನೀನು ಮಾಡಲೇಬಾರದು close it ಅಬ್ರಹಾಮನ ಮುಚ್ಚಾಕಿದನು ಅಬ್ರಹಾಮ್ ಸಲ್ಯೂಟೆಡ್ ಅಬ್ರಹಾಮನ ನಮಸ್ಕಾರ ಮಾಡಿದನು ನೌ ಲಿಸನ್ ಟು ಮೀ ಬಟ್ ಡ್ಯೂರಿಂಗ್ ದ ಟೈಮ್ ಆಫ್ ಐಸಾಕ್ ಆದ್ರೆ ಈಸಾಕನ ಸಮಯದಲ್ಲಿ ಹಿ ವೆಂಟ್ ಟು ದ ಸೇಮ್ ವೆಲ್ ಅದೇ ಬಾವಿಗೆ ಹೋದನು ವೇರ್ ದ ಫಿಲಿಸ್ಟೈನ್ಸ್ ಕ್ಲೋಸ್ ಡೌನ್ ಎಲ್ಲಿ ಫಿಲಿಸ್ತೀನ್ ಅದನ್ನು ಮುಚ್ಚಾಕಿದ್ರು ಹಿ ಡಿಡ್ ಇಟ್ ಬ್ಯಾಕ್
ಅದನ್ನು ತಿರುಗಿ ಆಗದನು ತಿರುಗಿ ಆಗದನು ಫಿಲಿಸ್ಟೀನ್ಸ್ ಕೇಮ್ ಫಿಲಿಸ್ತನ್ ಬಂದರು ಡು ಯು ನೋ ಹೂ ವಿ ಆರ್ ಓ ನಾವು ಯಾರು ಗೊತ್ತಾ ವಿ ಆರ್ ಎಕ್ಸ್ಪೀರಿಯನ್ಸ್ ಇನ್ ಕ್ಲೋಸಿಂಗ್ ಡೌನ್ ನಾವು ಮುಚ್ಚೋದ್ರಲ್ಲಿ ನಿಪುಣರು ಡು ಯು ನೋ ವಾಟ್ ಐಸಕ್ ಸೆಡ್ ಐಸಕ್ ಏನು ಹೇಳಿದನು ಐ ಆಮ್ ಎಕ್ಸ್ಪೀರಿಯನ್ಸ್ ಇನ್ ಡಿಂಗ್ ಇಟ್ ವಿತ್ ಡಿಗಿಂಗ್ ಇಟ್ ಬ್ಯಾಕ್ ಅಗೇನ್ ನಾನು ತಿರುಗಿ ತೋಡದ್ರಲ್ಲಿ ನಾನು ನಿಪುಣನಂದನು ದಿಸ್ ಇಸ್ ಅ ಪ್ರೊಫೆಟಿಕಲ್ ವರ್ಡ್ ಫಾರ್ ದಿಸ್ ವಿಲೇಜ್ ಈ ಹಳ್ಳಿಗೆ ಇದು ಪ್ರವಾದಾತ್ಮಕವಾಗಿರುವ ಮಾತು ದಿ ಡೆವಿಲ್ ಸೆಡ್ ವಿ ವಿಲ್ ಕ್ಲೋಸ್ ಡೌನ್ ಎವ್ರಿಥಿಂಗ್ ಸೈತಾನನು ಎಲ್ಲವನ್ನು ಮುಚ್ಚುತ್ತೇವೆ ಅಂತ ಸೈತಾನನು ಹೇಳಿದ್ರೆ ಚಿಲ್ಡ್ರನ್ ಆಫ್ ಗಾಡ್ ವಿಲ್ ಸೇ ದೇವರ ಮಕ್ಕಳು ಹೇಳುತ್ತಾರೆ ವಿ ವಿಲ್ ಡಿಗ್ ಇಟ್ ಬ್ಯಾಕ್ ಅಗೇನ್ ತಿರುಗಿ ತೋಡುತ್ತೇವೆ ವಿ ವಿಲ್ ಡಿಗ್ ಇಟ್ ಬ್ಯಾಕ್ ಅಗೇನ್ ನಾವು ಅಗೆಯುತ್ತೇವೆ ವಿ ವಿಲ್ ಸೀ ದ ಮಿರಕಲ್ ಅಗೇನ್ ನಾವು ತಿರುಗಿ ಅದ್ಭುತ ನೋಡುತ್ತೇವೆ ವಿ ವಿಲ್ ಸೀ ದ ಮಿರಕಲ್ ಅಗೇನ್ ನಾವು ತಿರುಗಿ ಅದ್ಭುತ ನೋಡುತ್ತೇವೆ ಫಿಲಿಸ್ಟೀನ್ಸ್ ಕೇಮ್ ಫಿಲಿಸ್ತರ ಬಂದರು ವಿ ವಿಲ್ ಕ್ಲೋಸ್ ಇಟ್ ಡೌನ್ ನಾವು ಮುಚ್ಚಾಕುತ್ತೇವೆ ಯು ನೋ ವಾಟ್ ಐ ಸೇ ಐಸಕ್ ಏನಂದ ಸರ್ ಸರ್ ಓನ್ಲಿ ಯು ವಿಲ್ ಬಿ ಟೈರ್ಡ್ ಆಫ್ ಕ್ಲೋಸಿಂಗ್ ಇಟ್ ಐ ವೋಂಟ್ ಬಿ ಟೈರ್ಡ್ ಆಫ್ ಡಿಗಿಂಗ್ ಇಟ್ ಅಗೇನ್ ನೀವು ಮುಚ್ಚಿ ಮುಚ್ಚಿ ಸಾಕಾಗ್ತೀರಿ ನಾನು ತೋಡದ್ರಲ್ಲಿ ಸಾಕಾಗಂಗಿಲ್ಲ ಅಂದ ಹೊಸ ನೂತನ ಕಾರ್ಯಗಳು ನಿಮಗಾಗಿ ಬರುವುದನ್ನು ನೋಡುತ್ತೀವಿ ದೊಡ್ಡ ಹಲ್ಲೆಲೂಯ ಕೂಗಿರಿ ಬೈಬಲ್ ನೀರು ಹೊರಗೆ ಬರುವುದನ್ನು ನೋಡಿದರು ಐಸಕನು ತಕ್ಷಣ ನೋಡಿ ಹೇಳಿದರು ಇದು ಸೂಪರ್ ನ್ಯಾಚುರಲ್ ಇಂಗ್ರೀಸ್ ಅಸಾಧಾರಣವಾಗಿರುವಂತಹ ಅಭಿವೃದ್ಧಿ ಅಭಿವೃದ್ಧಿ ಎಲ್ಲರೂ ಹೇಳಿ ಅಭಿವೃದ್ಧಿ ಸೂಪರ್ ನ್ಯಾಚುರಲ್ ಇಂಗ್ರೀಸ್ ಅಸಾಧಾರಣವಾದ ಅಭಿವೃದ್ಧಿ God wants His word to be heard tonight. And tonight you are heard. Miracles have happened in your life. The power of the Holy Spirit is descending down upon your life. I want everybody to open your mouth and begin to praise Jesus. Come on, next 2 minutes we are going to pray. The Holy Spirit will come upon your life. Come on, everybody open your mouth. ಎಲ್ಲರೂ ಬಾಯಿ ತೆರೆಸೋದ್ರ ಮಾಡ್ಬಿಡಿ ಮಾತೇ ಲಾರ್ಡ್ ಐ ನೀಡ್ ದ ಟಚ್ ಫ್ರಮ್ ಯು ಎಲ್ಲರೂ ಬಾಯಿ ತೆರೆದ ಕರ್ತನೆ ನಿನ್ನಿಂದ ನನಗೆ ಸ್ಪರ್ಶ ಬೇಕು ಐ ಬಿಲೀವ್ ನಾನು ನಂಬುತ್ತೇನೆ ಐ ಬಿಲೀವ್ ನಾನು ನಂಬುತ್ತೇನೆ ಐ ಬಿಲೀವ್ ಫಾರ್ ಅ ಟಚ್ ದೇವರೇ ಒಂದು ಸ್ಪರ್ಶಕ್ಕಾಗಿ ನಂಬುತ್ತೇನೆ ಕಮ್ ಆನ್ ಬಿಲೀವ್ ಬಿಲೀವ್ ನಂಬಿ 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 ಮಾತೇ ಬಿಟ್ಟು ಪ್ರೇ ಬಾಯಿ ತೆರೆದು ಪ್ರಾರ್ಥನೆ ಮಾಡಿ ಪ್ರೇ ದ ಹೋಲಿ ಗೋಸ್ಟ್ ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸಿ ಹೋಲಿ ಸ್ಪಿರಿಟ್ ಇಸ್ ಟಚಿಂಗ್ ಯು ಪರಿಶುದ್ಧಾತ್ಮನ ದೇವರು ನಿನ್ನನ್ನು ತಾಕುತ್ತಾ ಇದ್ದಾನೆ ಯು ಆರ್ ರಿಸೀವಿಂಗ್ ದ ಟಚ್ ಫ್ರಮ್ ಜೀಸಸ್ ಯೇಸುವಿನಿಂದ ನೀನು ಸ್ಪರ್ಶವನ್ನು ಹೊಂದುತ್ತಾ ಇದ್ದೀ ಯು ಆರ್ ಬೀಯಿಂಗ್ ಹೀಲ್ಡ್ ಬೈ ದ ಪವರ್ ಆಫ್ ಗಾಡ್ ದೇವರ ಶಕ್ತಿಯಿಂದ ನೀನು ಗುಣವಾಗುತ್ತಾ ಇದ್ದೀ ಯು ಹೀಲ್ಡ್ ಬೈ ದ ಪವರ್ ಆಫ್ ಗಾಡ್ ದೇವರ ಶಕ್ತಿಯಿಂದ ಗುಣವಾಗುತ್ತಾ ಇದ್ದೀ ಯು ಆರ್ ಬೀಯಿಂಗ್ ಪ್ರೇ ಇನ್ ದ ಹೋಲಿ ಗೋಸ್ಟ್ ಪರಿಶುದ್ಧಾತ್ಮನಲ್ಲಿ ಅನ್ಯ ಭಾಷೆಗಳಲ್ಲಿ ಪ್ರೇ ಇನ್ ದ ಹೋಲಿ ಗೋಸ್ಟ್ ಅನ್ಯ ಭಾಷೆಗಳಲ್ಲಿ ಮಾತಾಡಿ ಬೀಯಿಂಗ್ ಪ್ರೇ ಇನ್ ದ ಹೋಲಿ ಗೋಸ್ಟ್ ಅನ್ಯ ಭಾಷೆಗಳಲ್ಲಿ ಮಾತಾಡಿ ಮಿರಕಲ್ಸ್ ಆರ್ ಹ್ಯಾಪನಿಂಗ್ ಓ ಅದ್ಭುತ ನಡೆಯುತ್ತದೆ ದೇವರ ಅಗ್ನಿ The fire of the Holy Spirit is coming upon the people right now. Right now, as you begin to praise Jesus, the glory of God is listening now. Come on, receive it. Receive it. Receive it. Receive it. Miracle, miracles. Miracles are happening. Right now. Right now. Mighty healings are taking place. In the name of Jesus. In the name of Jesus. In the name of Jesus. Your life is being changed. Life is being changed. Your life is being touched by the power of God. Open your mouth and say, Lord, I'm ready to introduce you to the point of my ಎಲ್ಲ ಪ್ರಯತ್ನ ಮಾಡಿದೆ ಈ ರಾತ್ರಿ ನೀನು
I believe you. ಈ ರಾತ್ರಿ ನಾನು ನಂಬುತ್ತೇನೆ. Thank you, Jesus. Thank you, Jesus. As every eyes are closed, ಪ್ರತಿ ಕಣ್ಣುಗಳು ಮುಚ್ಚಲ್ಪಟ್ಟಿರುವಾಗ miracles are happening in this place right now. ಈ ಸ್ಥಳದಲ್ಲಿ ಅದ್ಭುತಗಳು ನಡೀತಾ ಇದೆ. If you come with a sickness, I want you to keep your right hand over the place where you are sick. Listen to me very carefully. This. ನೀವು ರೋಗದಿಂದ ಬಂದಿದ್ದಾದ್ರೆ ನಿಮ್ಮ ಬಲಗೈಯನ್ನು ನಿಮ್ಮ ರೋಗದ ಸ್ಥಳದಲ್ಲಿ ಇಡ್ರಿ. ನಿಮಗೆ ಎಲ್ಲೆಲ್ಲಿ ರೋಗ ಇದೆಯೋ, ಎಲ್ಲೆಲ್ಲಿ ವ್ಯಾಧಿ ಇದೆಯೋ, ನಿಮ್ಮ ಬಲಗೈಯನ್ನು ತೆಗೆದು ನಿಮ್ಮ ರೋಗದ ಸ್ಥಳದಲ್ಲಿ ನಿಮ್ಮ ಬಲಗೈಯನ್ನು ಇಡೀರಿ. Just keep your right hand over the place where you are sick. ನಿಮಗೆ ರೋಗ ಬಾಧೆ ಎಲ್ಲಿದೆಯೋ ಅಲ್ಲಿ ನಿಮ್ಮ ಬಲಗೈಯನ್ನು ಇಡ್ರಿ. Holy Spirit is touching you. ಪರಿಶುದ್ಧಾತ್ಮನಾದ ದೇವರು ಈಗಲೇ ನಿಮ್ಮನ್ನು ತಾಕುತ್ತಾ ಇದ್ದಾನೆ. This very moment, ಈ ಕ್ಷಣದಲ್ಲಿ you are going to receive the power of God. ಈ ಕ್ಷಣದಲ್ಲಿ ದೇವರ ಶಕ್ತಿಯನ್ನು ನೀನು ಹೊಂದಿಕೊಳ್ಳುತ್ತಿ. ಈಗನೇ Jesus. Sickness is the cruelty of the devil. Healing is an act of kindness of Jesus. ನೋಡ್ರಿ, ರೋಗವು ವ್ಯಾಧಿಯು ಸೈತಾನನ ಒಂದು ಕೆಡುಕತನ, ಸ್ವಸ್ಥತೆ ಬಿಡುಗಡೆ ದೇವರ ಸೌಖ್ಯವು ವಾತ್ಸಲ್ಯ ಪ್ರೀತಿಯು. ಈಗನೇ ಯು ಆರ್ ಬೀಂಗ್ ಸೆಟ್ ಫ್ರೀ. ಯೇಸು ನಾಮದಲ್ಲಿ ಬಿಡುಗಡೆ ಒಂದು. ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಾಮದಲ್ಲಿ. Let tumors disappear. ಎಲ್ಲಾ ಗಡ್ಡೆಗಳು ಮಾಯವಾಗಲಿ. Blind eyes open. ಕುರುಡ ಕಣ್ಣುಗಳು ತೆರೆಯಲ್ಪಡಲಿ. Deaf ears open. ಕಿವುಡು ಕಿವಿಗಳು ತೆರೆಯಲ್ಪಡಲಿ. Every arthritis be healed. ಎಲ್ಲಾ ಎಲುಬು ಕೀಲು ನೋವುಗಳು ಗುಣವಾಗಲಿ. In the mighty name of Jesus. ಯೇಸುವಿನ ಉನ್ನತ ನಾಮದಲ್ಲಿ. Every allergy be healed. ಎಲ್ಲಾ ಅಲರ್ಜಿ ಸ್ವಸ್ಥವಾಗಲಿ. Now in the mighty name of Jesus. ಯೇಸುವಿನ ಉನ್ನತ ನಾಮದಲ್ಲಿ. Spondylitis be healed. ಎಲ್ಲಾ ಬೆನ್ನು ನೋವು ಎಲುಬುಗಳ ನೋವು ಗುಣವಾಗಲಿ. Every back pain be healed. ಎಲ್ಲಾ ಬೆನ್ನೆಲುಬು ನೋವು ಗುಣವಾಗಲಿ. Every problem that is bringing sufferings to thy people be healed in Jesus name. ನಿನ್ನ ಜನರಿಗೆ ವ್ಯಾಧಿ ರೋಗವನ್ನು ತರುವಂತ ಎಲ್ಲಾ ವ್ಯಾಧಿಗಳು ಬಿಡುಗಡೆ ಹೊಂದಿ ಸ್ವಸ್ಥವಾಗಲಿ. In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. Amen. Amen. Clap your hands and glorify God. ಕರಗಳು ತಟ್ಟಿ ದೇವರನ್ನು ವಂದಿಸಿರಿ ಎಲ್ಲರ ಜೊತೆಯಾಗಿ. Listen this. Today if you say Jesus has touched me, I want you to lift your hand and praise God. ಈ ರಾತ್ರಿ ಯೇಸು ನನ್ನನ್ನು ತಾಕಿದ್ದಾನೆ ಅಂತ ಹೇಳೋದಾದ್ರೆ ನೀನು ಕೈ ಎತ್ತಿ ಸ್ತೋತ್ರ ಮಾಡಿ. ಎಲ್ಲರೂ ಯಾರು ಯೇಸು ತಾಕಿದ್ದಾನೆ. Put your hands down. ಕೈ ಕೆಳಗಿಡು. If you say I have come with a sickness, I had a problem. ಗಮನಿಸಿರಿ, ಯಾರು ನನಗೆ ವ್ಯಾಧಿ ರೋಗದಿಂದ ನಾನು ಬಂದಿದ್ದೆ ಅನ್ನೋರು ಮಾತ್ರ. But I am healed now. ಆದ್ರೆ ಈಗ ನಾನು ಗುಣವಾಗಿದ್ದೇನೆ ಅಂತ ಅನ್ನೋರು. Such people lift your hand. ಅಂತವ್ರು ಮಾತ್ರ ಕೈ ಎತ್ತಿರಿ. Lift it up. ಕೈ ಎತ್ತಿರಿ ಚೆನ್ನಾಗಿ. ಐ ವಾಂಟ್ ಟು ಸೀ ದಟ್. ನಿಮ್ಮ ಕೈಯನ್ನು ನಾನು ನೋಡಲು ಬಯಸುತ್ತೇನೆ. ಗುಣವಾದವರು. ಇಫ್ ಯು ಸೇ ಐ ಆಮ್ ಹೀಲ್ಡ್. ನೀವು ನಾನು ಗುಣವಾಗಿದ್ದೇನೆ ಅಂತ ಹೇಳುವವರು. 1 2 3 4 ಕಮ್ ಆನ್, ಗಿವ್ ದ ಲಾರ್ಡ್ ಎ ಮೈಟಿ ಹ್ಯಾಂಡ್. ದೇವರಿಗೆ ದೊಡ್ಡ ಕೈಗಳನ್ನು ಚಾಚಿ ದೇವರಿಗೆ ಕಟ್ಟಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಜೀಸಸ್ ಇಸ್ ಎ ವಂಡರ್ಫುಲ್ ಗಾಡ್. ಯೇಸು ಒಳ್ಳೆಯ ದೇವರು. ಹೌ ಮನಿ ಆಫ್ ಯು ಹ್ಯಾಪಿ ಟುನೈಟ್? ಈ ರಾತ್ರಿ ಎಷ್ಟು ಜನ ಸಂತೋಷವಾಗಿದ್ದೀರಿ? ಆಮೆನ್. How many of you are happy that rain did not disturb our message? ನಮ್ಮ ಸಂದೇಶವನ್ನು ಮಳೆ ತಡೆ ಮಾಡಲಿಲ್ಲ. ಎಷ್ಟು ಜನರಿಗೆ ಸಂತೋಷ. ಆಮೆನ್. What a good God we have. ಎಷ್ಟು ಒಳ್ಳೆ ದೇವರು ನಾವು ಸೇವಿಸುತ್ತೇವೆ. And you know it brings happiness to Jesus. You know, people are listening the word, praying to Jesus even in the midst of the rain. ನೋಡ್ರಿ, ಮಳೆಯ ಮಧ್ಯದಲ್ಲಿ ಕೂಡ ಜನರು ಯೇಸುವನ್ನು ಸ್ತುತಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸು ಎಷ್ಟೋ ಸಂತೋಷ. ಆಮೆನ್. Amen. Amen. So who is disappointed? ಯಾರಿಗೆ ನಿರಾಸೆ? Rain is disappointed. ಮಳೆಗೆ ನಿರಾಸೆ, ಸೈತಾನಿಗೆ ನಿರಾಸೆ. You will not get any sickness in this rain, okay? ಈ ಮಳೆಯಲ್ಲಿ ನಿಮಗೆ ಯಾವ ವ್ಯಾಧಿ ಬರುವುದಿಲ್ಲ. Every sickness is gone. ಎಲ್ಲ ವ್ಯಾಧಿ ಹೋಗಿದೆ. Blessed rain. ಒಳ್ಳೆ ಧನ್ಯತೆ ಉಳ್ಳ ಮಳೆ. Totlur blessing festival. ತೊಟ್ಲೂರಿನ ಆಶೀರ್ವಾದದ ಕೂಟ. Amen. You know, 3.5 years there was no rain during the time of Elijah. ನೋಡಿ, ಎಲಿಯನ್ ಇರುವಾಗ 3.5 ವರ್ಷ ಮಳೆಯನ್ನೇ ಸಂಭವಿಸಲಿಲ್ಲ. ಬಟ್ ದಿ ಆಲ್ಟರ್ ವಾಸ್ ರೆಡಿ. ಆದ್ರೆ ಬಲಿಪೀಠವು ಸಿದ್ಧವಿತ್ತು. ಇಟ್ ಬಿಗಿನ್ ಟು ರೈನ್ ಹೆವಿಲಿ. ಮತ್ತು ಅದು ದೊಡ್ಡದಾದ ಮಳೆ ಬಂತು. ಯು ನೀಡ್ ಟು ಬಿಲೀವ್ ಆಸ್ ಎ ಸೈನ್ ಆಫ್ ಬ್ಲೆಸಿಂಗ್ ಅಪಾನ್ ಯುವರ್ ಲೈಫ್. ನೋಡಿ, ಮಳೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಸೂಚನೆ. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. ಇವನ್ ದ ಪೀಪಲ್ ಹೂ ಹ್ಯಾವ್ ನಾಟ್ ಟೇಕನ್ ಬಾತ್, ಯು ಹ್ಯಾವ್ ಟೇಕನ್ ಬಾತ್ ಟುಡೇ. ನೋಡಿ, ಕೆಲವು ಜನ ಯಾರು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿರಿ ಇವತ್ತು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. So don't bring the umbrella tomorrow. ನಾಳೆ ಕೊಡೆ ತರಬೇಡ್ರಿ. No rain. ನಾಳೆ ಮಳೆ ಬರಲ್ಲ. Okay. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Praise the Lord. ನಮ್ಮ ಮಧ್ಯದಲ್ಲಿ
ಪಾಸ್ಟರ್ ಶಿವಾಜಿ ಅವರು ಮುಂದೆ ಬಂದು ಈ ಕೂಟದ ಮುಕ್ತಾಯದ ಪ್ರಾರ್ಥನೆ ಮಾಡ್ಬೇಕಂತೇಳಿ ಮನವಿ ಮಾಡ್ತೇನೆ. ಪಾಸ್ಟರ್